ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಓಲೆರೆ
ಬರ್ರಿ. ಸಂವಿಧಾನ ಶಿಲ್ಪಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಚಪ್ಪಲಿ ಹಾರ ಹಾಕಿ ಅದಕ್ಕೆ ಅವರಿಗೆ ಅವಮಾನ ಮಾಡಿದ್ದಾರೆ. ನಾವು ಭಾಷಣಕಾರರಲ್ಲ, ನಾ ಮೊದಲೇ ಹೇಳ್ತಿರ್ತೀನಿ, ನಾವು ಭಾಷಣಕಾರರಲ್ಲ. ನೇರವಾಗಿ ನಾವು ಹೇಳೋದು ಆರ್ ಎಸ್ ಎಸ್, ಬಜರಂಗದಳ, ಹಿಂದೂವಾಯಿ ಸಂಘಟನೆ, ಬಿ ಜೆ ಪಿ ಸರ್ಕಾರ, ಕೇಂದ್ರ ಸರ್ಕಾರ, ಜಾತಿವಾದಿ ನನ್ನ ಮಕ್ಕಳಿಗೆ. ನಿಮ್ಮ ರಾಮ ಎಲ್ಲದಾನಪ್ಪ ಅಂತ ನಿಮಗೆ ಗೊತ್ತೈತೆ, ನಮಗಂತೂ ಗೊತ್ತಿಲ್ಲ. ನಾವಂತೂ ನೋಡಿರೋ ನಿಮ್ಮ ರಾಮ ಎಲ್ಲದಾನತ್ತೀರಿ. ನಿಮ್ಮ ರಾಮ ಅದೇ ಮಂದಿರದಾಗ ಕೂಡಬೇಕಂದ್ರೆ ಎಷ್ಟೋ ವರ್ಷ ಹೋಗ್ಯಾ ನಿಮ್ಗೆ, ಅದನ್ನು ಗೊತ್ತೈತಿ. ಸ್ವಂತ ಅವ್ನು ಗುಡಿ ಕಟ್ಸ್ಕೊಳಕ್ಕೆ ಅವನಿಗೆ ಆಗಿಲ್ಲ ರಾಮಗೆ, ಹೌದೇನಿಲ್ಲ? ಹಾಂ, ಅಲ್ಲಿ ಹೋಗಿ ನಿಮ್ಮ ರಾಮ್ ಕೂತಾನಪ್ಪ ಅಂದ್ರೆ ಮೂಲ ಕಾರಣ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಕಾನೂನಿಂದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧಿಕಾರಿಂದೇ ಹೋಗಿ ನಿಮ್ಮ ರಾಮದಲ್ಲಿ ಹೋಗಿ ಮಂದಿರದಾಗ ಕೂತಾನೆ, ಅದು ನಿಮ್ಗೆ ಗೊತ್ತಿರಲಿ. ಹಿಂಡ್ಗಟ್ಲೆ ಕುಮ್ಗಟ್ಲೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಅವಮಾನ ಮಾಡಿ ರಾತ್ರಿ ಅರ್ಧ ಕಲ್ಬುರ್ಗಿ ಹೊತ್ತಿ ಉರಿ ಹತ್ತು ಹೋಗ್ಯದ. ಹಂಗೇನು ತಿಂಡಿ ತಂದು ನಮಗೆ ಹೇಳ್ರಿ, ನಮಗಂತೂ ಹಸುವಾಗ್ಯದ. ಏನು ನೀವು ಮಾಡಿರೋ ಜಾತಿವಾದ ನೀವೇ ನಮಗೆ ಆಹಾರ ಹಾಕ್ತೀರಿ, ಅದನ್ನು ನೀವು ತಿಳ್ಕೋರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಣಕ್ಬೇಕು ಅಂದ್ರೆ ಭಾಳ ವಿಚಾರ ಮಾಡಿ ಕೆಣಕ್ರಿ. ಅಟ್ ರಾಮ 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 ಅಂತ ಹೇಳಕತ್ತೆ, ರಾಮ್ಕಿಂತ ಹೆಚ್ಚಿಗೆ ನೀವು ಮೋದಿ ಮೋದಿ ಅನ್ಕೋತ ಕೂತೀರಿ ಮಕ್ಕಳೇ. ನಿಮ್ಮೆಲ್ಲ ನಾಟಕದವ್ರು ರಾಜಕೀಯ ಕಾರಣ, ಎಲ್ಲ ರಾಜಕೀಯ ನಾಟಕ ಮಾಡಕತ್ತೀರಿ. ಇಲ್ಲಿದ್ದಂಥ ಕರ್ನಾಟಕ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಗೃಹ ಮಂತ್ರಿ ಅವರು ಹಾಗೂ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕ ಅವರಿಗೆ ಇಲ್ಲಿ ಮಾಡ್ಕೋತೀವಿ. ಆದಷ್ಟು ಆ ಜನರನ್ನು ಬಂದ್ಸಾಡ ನಮಗೆ ಗಡಿಪಾರ್ಕ್ ನೀವು. ಇವ್ರಿಗೆ ಮತ್ತೆ ಬಂಧಿಸ್ತಾರೆ. ಅಲ್ಲಿದ್ದಂಥ ಬಿ ಜೆ ಪಿ ಆರ್ ಎಸ್ ಎಸ್ ಕಾರ್ಯಕರ್ತ ಅವ್ರಿಗೆ ಸಪೋರ್ಟ್ ಮಾಡಿ ಮತ್ತು ಜಾಮೀನು ಮಾಡಿ ಹೊರಗೆ ತರ್ತಾರೆ. ಇದು ರಿಯಲ್ ಫ್ಯಾಕ್ಟ್ ಐತಿ. ಮತ್ತು ಅವ್ರನ್ನ ಏನೈತಿ ಇಂಥದಕ್ಕೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಬರೀ ಹೊಲ್ಯಾರು ಮಾತ್ರ ಅಷ್ಟೇ ಒಂದಾಗೋದು ಬೇಡ. ಎಸ್ ಸಿ ಎಸ್ ಟಿ ಮೈನಾರಿಟಿ ಎಲ್ಲರೂ ಒಂದಾಗಬೇಕು. ಇದು ಬರೀ ಒಬ್ಬ ಸಮಾಜದ ಪರಿಸ್ಥಿತಿ ಅಲ್ಲ, ಸಮಸ್ಯೆ ಅಲ್ಲ, ಎಲ್ಲ ಸಮಾಜಕ್ಕೆ ಸಂಬಂಧಪಟ್ಟ ವಿಷಯ ಐತಿ. ಇವರೇನು ಮಕ್ಕಳೇ ರಾಮಕ್ಕೆ ಕುಣಿಸ್ಯಾರ, ರಾಮ ಕುಣಿಸ್ಯಾರ, ರಾಮ ರಾಜ್ಯ ಮಾಡೋಕೆ ಹೋಗ್ಯಾರ ಮಕ್ಕಳೇ. ಇದನ್ನು ಮಾಡಿಸ್ಕೊಡಂಗಿಲ್ಲ. 1818 ಬರೀ 500 ಮಹಾರು 22,000 ಪೇಶೆಗಳನ್ನು ಬ್ರಾಹ್ಮಣರು ಹೊಡೆದು ಕೊಂದಾರ. ಈಗ ವಿಚಾರ ಮಾಡ್ರಿ ಮಾಡ್ರೆ, ಇದು 2024 ಐತಿ. ಎಲ್ಲ ಮನೆಗೆ ಮನೆಗೆ ಒಂದು ಬೀಮೂರಿಗಳು ಮಕ್ಕಳೇ ಹುಡುಕಾಡ್ಕೋತ ಹೊಡಿಲಾಕ ಹೊಂಟ್ರೆ ನಿಮ್ಮ ನಿಮ್ಮ ಅವು ನಿಮ್ಮ ಹೆಂಡತಿ ಹೋಗಿ ತೊಡಿ ಮೇಲೆ ಕೂತ್ರೆ ನಿಮ್ಮನ್ನು ಬಿಡಂಗಿಲ್ಲ ಮಕ್ಕಳಿಗೆ. ಚಾಲೆಂಜ್ ನಮ್ಮ ಎಲ್ಲರೂ ನಮ್ಮ ಅವು ಹಾಲು ಕುಡಿಸ್ಯಾಳ. ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರೆ ನಿಮ್ಮ ಅವು ಹಾಲು ನೀವು ಕೊಡ್ತೀರಿ. ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರೆ ಒಂದೇ ಒಂದು ಕರೆ ಕೊಡ್ರಿ. ನಿಮ್ಮ ಮೋದಿ ಕೈಲಿ ಕರೆ ಕೊಡಿಸ್ರಿ, ಅಥವಾ ನಿಮ್ಮ ಮೋಹನ್ ಭಗವತ್ ಅವ್ರ ಆರ್ ಎಸ್ ಎಸ್ ಮುಖಂಡ ಅವನಿಂದ ಆರ್ ಎಸ್ ಎಸ್ ಅವ್ರಿಗೆ ಕರೆ ಕೊಡಿಸ್ರಿ. ನಿಮಗೆ ಏನಾರ ಭೀಮಾ ಕೋರೆಗೆ ನೆನಪು ಆಗ್ಬೇಕಾದ್ರೆ ನಮಗೆ ಹೇಳ್ರಿ. ನಾವು ತೋರಿಸ್ತೀವಿ ಭೀಮ್ ಆರ್ಮಿ ಕೋರೆ ಯುದ್ಧ ಹೆಂಗೈತೆ ನಾವು ಮಾಡಿ ತೋರಿಸ್ತೀವಿ. ಇದು ಚಾಲೆಂಜ್ ಐತಿ. ವಿಡಿಯೋ ಮಾಡ್ಕೋಬೋದು. ತ್ರಾಸ ನಮಗೆ ಆಗ್ಯದ ಬಾಬಾ ಸಾಹೇಬ್ ತ್ರಾಸ. ಆಗಿನ ಕಾಲದಾಗ ಬಾಬಾ ಸಾಹೇಬ್ ತ್ರಾಸ ತೊಗರಿತ್ತು, ಇವತ್ತು ನಾವು ಅಷ್ಟು ಆರಾಮಾಗಿ ಕೂತೀವಿ ನಮಗೆ ಗೊತ್ತಿರ್ಬೇಕು ಎಲ್ಲರಿಗೆ. ಹಾಂ, ಎಷ್ಟು ಕಷ್ಟಪಟ್ರಪ್ಪ, ಎಷ್ಟು ಯೋರಿಸಿದಾರಪ್ಪ, ಇವತ್ತು ನಾವು ಆರಾಮದೀವಿ. ಅವತ್ತು ಬಾಬಾ ಸಾಹೇಬ್ ಹೋರಾಟ ಮಾಡ್ಲಿಕ್ಕಾರೆ ನಮಗೆಲ್ಲರೂ ಗುಲಾಮಗಿರಿ ಮಾಡಿದ್ರೆ ಇವತ್ತು ನಾವು ಎಲ್ಲೋ ಗೌಡ್ರ ಕಡೆ ಅಥವಾ ಎಲ್ಲ ಗುಲಾಮಗಿರಿ ಮಾಡ್ಕೊಂಡು ನಾವು ಇರ್ತಿದ್ದೀವಿ. ಮೊದಲ ಸಂಘಟನೆ ಅನ್ನೋದು ಎಲ್ಲರೂ ಬಿಡ್ರಿ. ನಾವು ಒಂದು ತಿಳ್ಕೊಂಡು ಕಿಶನ್ ನಾ ಇವತ್ತು ನನ್ನ ಭೀಮ್ ಆರ್ಮಿ ಸಂಘಟನೆ ಬ್ಯಾನರ್ ಸಹಿತ ಮಾಡಿಸಿಲ್ಲ. ಅದಕ್ಕೆ ಅದು ಎಲ್ಲರಿಗೆ ಸಂಬಂಧಪಟ್ಟ ವಿಷಯ ಐತಿ, ಬರೀ ಭೀಮ್ ಆರ್ಮಿಗೆ ಅಷ್ಟೇ ಅಲ್ಲ. ಎಲ್ಲ ರಾಜಕೀಯದವ್ರಿಗೆ ನೋಡಿದ್ದೀವಿ. ಇನ್ನೂ ಕಾಂಗ್ರೆಸ್ ಸರ್ಕಾರ ಕೂಡ ಯಾರೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಬರೀ 14 ಏಪ್ರಿಲ್ ಬಂದು ಬಾಬಾ ಸಾಹೇಬ್ ಒಂದು ಸರ್ಕಲ್ಗೆ ಒಂದು ಹಾರ ಹಾಕ್ತೀರಿ ಮಕ್ಕಳೇ. ನಿಮ್ಗೆ ನಾಚಿಕೆ ಬರಬೇಕು ಬಿ ಜೆ ಪಿದವ್ರಿಗೆ, ಕಾಂಗ್ರೆಸ್ದವ್ರಿಗೆ. ಇವತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅನ್ಯಾಯ ಅದಕ್ಕಾರೆ ಯಾರೂ ಬಂದು ಕಿಶಿಂದು ಕೇಳಕತ್ತಿಲ್ಲ. ಅದೇ ಬಾಬಾ ಸಾಹೇಬ್ ಹಾರ ಹಾಕಿ ನೀವು ಪಾರ್ಲಿಮೆಂಟ್ ಹೋಗಿ ಮಾತಾಡ್ತೀರಿ. ಆದರೆ ಇದೇ ಬಾಬಾ ಸಾಹೇಬ್ ತ್ರಾಸ ಅದಕ್ಕಾರೆ ಅವಮಾನ ಅದಕ್ಕಾರೆ ಯಾರೂ ಬಂದಿಲ್ಲ, ಬರೋಂಗಿಲ್ಲ. ನೇರವಾಗಿ ಯಾರು ಚರ್ಚೆ ಬರ್ತಿರೋ ಬರ್ಬೋದು. ಆರ್ ಎಸ್ ಎಸ್ ಬಜರಂಗದವರು, ನೀವು ರಾಮ ರಾಜ್ಯ ಮಾಡಕ್ಕೆ ಹೊಂಟಿರಿ, ನಾವು ರಾಮ ರಾಜ್ಯ ಮಾಡಿಸ್ಕೊಡಂಗಿಲ್ಲ. ಬರೀ ಭೀಮ್ ರಾಜ್ಯ, ಭೀಮ್ ಹುಲಿಗಳು, ಇವ್ರಿಗೆ ಬಿಟ್ಟು ಯಾರು ನನ್ನ ಮಕ್ಕಳು ಇಲ್ಲಿ ಅಧಿಕಾರ ನಡೆಯಂಗಿಲ್ಲ. ನಡೆಸೋ ನಾವೇ ನಡೆಸ್ಬೇಕು, ಯಾಕಂದ್ರೆ ದೇಶ ನಡು ಸಂವಿಧಾನ ಮೇಲೆ ನಡೀತದೆ. ಎಲ್ಲಿ ತನಕ ಸಂವಿಧಾನ ಐತಿ, ಸಂವಿಧಾನದಿಂದ ನೀವು ಉಳಿಲಾಕತ್ತೀರ ಮಕ್ಕಳೇ. ಏನ ಸಂವಿಧಾನ ಸ್ವಲ್ಪ ನಾವು ಸೈಡಿಗೆ ಇಟ್ಟಪ್ಪ ಅಂದ್ರೆ ನೀವು ಮಕ್ಕಳೇ ನಮ್ಮ ಕೈಗೆ ಯಾರೂ ಉಳಿಯಂಗಿಲ್ಲ. ನಿಮ್ಗೆ ಗೊತ್ತಿರಲಿ, ನಮಗೆ ಬುದ್ಧನ ಶಾಂತಿನೂ ಬೇಕು, ಬಾಬಾ ಸಾಹೇಬ್ ಪೆನ್ನು ಬೇಕು. ಸಮಯ ಬಂದಾಕರೆ ಶಿವಾಜಿ ಮಹಾರಾಜ, ಟಿಪ್ಪು ಸುಲ್ತಾನ್ ತಲವಾರು ನಮ್ಮ ಅವಶ್ಯಕತೆ ಬೀಳ್ತದೆ. ನನ್ನ ಮಾತನ್ನ ಹೇಳಿ ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅಪಮಾನ ಮಾಡಿರುವಂತ ಗುಲ್ಬರ್ಗು ಜಿಲ್ಲೆಯ ಕೋಮು ಗಲ್ಭೆ ಮಾಡ್ತಕ್ಕಂಥ ಈ ಮನುವಾದಿಗಳು ಈ ದೇಶದಲ್ಲಿ
ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಅವ್ರ ಹೋರಾಟದ ಮುಖಾಂತರ ಅವರು ತಮ್ಮ ಕೋಮುಗಲ್ಬೆ ಮುಖಾಂತರ ಬಾಬಾ ಸಾಹೇಬರಿಗೆ ಅಪಮಾನ ಮಾಡತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವಂಥದ್ದು ಖಂಡಿಸಿ ನಾವು ಇವತ್ತಿನ ದಿನ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಬಂಧುಗಳೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ಕೊಟ್ಟಂತ ಒಬ್ಬ ಧೀಮಂತ ನಾಯಕನಿಗೆ ಅಪಮಾನ ಮಾಡ್ತಕ್ಕಂಥದ್ದು ಇಡೀ ಮಾನವ ಕುಲಕ್ಕೆ ಇದೊಂದು ಹೀನಾಯವಾದಂಥ ಒಂದು ನಾಚಿಕೆಯಡಿ ವಿಷಯ ಆಗಿರುವಂಥದ್ದು ಬಂಧುಗಳೇ. ಯಾಕಪ್ಪ ಅಂದ್ರೆ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ದೇಶದ ಸಂವಿಧಾನವನ್ನು ಬರೆದಿದ್ದಾರೆ, ಪೆನ್ ಅಂತಕ್ಕಂಥ ಒಂದು ಕಣ್ಣನ್ನು ಉಪಯೋಗಿಸಿದ್ದಾರೆ, ಮತ್ತು ಭೀಮಾ ಕೋರೆಗಾವಲಂತ ಒಂದು ಮಹಾ ಶೂರರ ಒಂದು ಖಡ್ಗ ತಲವಾರಿನ ಅನುಸರಿಸಿದ್ರು ನಾವು. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಾಂತಿಯುತವಾಗಿ ನಡ್ಕೊಳ್ಳೋದನ್ನು ಕಲಿಸಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಅನ್ಯಾಯ ನಡೆದಾಗ ನಮಗೆ ಹೋರಾಟದ ಶಕ್ತಿನೂ ತುಂಬಿದಾರೆ. ಇದು ನಮ್ಮ ರಕ್ತದ ಕಣದಲ್ಲಿ ಒಬ್ಬ ಶೋಷಿತ ಸಮುದಾಯದ ಒಂದು ರಕ್ತದ ಕಣದಲ್ಲಿ ಒಂದು ಹೋರಾಟದ ಕಿಚ್ಚಿದೆ. ಈ ಸರ್ಕಾರಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ವಿಚಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಅರಿತುಕೊಂಡಂಥ ಈ ರಾಜಕಾರಣಿಗಳು ಯಾವ ಅನ್ಯಾಯ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಸದೆ ಬಡಿದು ಅವನಿಗೆ ಶಿಕ್ಷಕ್ಕೂ ಈ ಹೋರಾಟ ಹಿಂಗ ನಿರಂತರ ನಡೀತಾನೆ ಇದೆ. ಆ ಕೋಮು ಗಲ್ಭೆ ಮಾಡ್ಕೊತ ಬರ್ತಾ ಇರ್ತಾರೆ. ಆ ಕೋಮು ಗಲ್ಭೆ ಮಾಡ್ತಕ್ಕಂಥ ಈ ಮನೋವಾದಿಗಳನ್ನು ಸರ್ವನಾಶ ಮಾಡುವಂಥ ಶಕ್ತಿ ಸರ್ಕಾರ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ಕೊಡಬೇಕಂತೇಳಿ ಈ ಎಲ್ಲ ನನ್ನ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ನನ್ನ ಕೂಡಿರುವಂಥ ಎಲ್ಲ ನನ್ನ ದಲಿತ ಮಿತ್ರರೊಂದಿಗೆ ಈ ಹೋರಾಟದ ಮನವಿಯನ್ನು ಕೊಡುವ ಮುಖಾಂತರ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸೇವಿ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲ ಮಾಡಿದಂತ ಮಹಾನ್ ರಾಷ್ಟ್ರ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ತಮಗೆ ಬುದ್ಧಿ ಇಲ್ಲ, ಯಾವುದೇ ಒಂದು ಸಂಘಟನೆಯ ಸಿದ್ಧಾಂತವನ್ನು ಹಿಡಿದುಕೊಂಡು ತಾವು ಒಬ್ಬ ರಾಷ್ಟ್ರ ನಾಯಕನಿಗೆ ಅಪಮಾನ ಮಾಡಿದ್ದೀರಾ. ತಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಳ್ಳಿ, ಓದಿ ತಿಳ್ಕೊಳ್ಳಿ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಈ ಥರ ಶೋಷಿತ ಸಮುದಾಯವನ್ನು ನೀವು ಆ ಭೀಮಾ ಕೋರೆಗಾಂವ್ ಅನ್ನೋಂಥ ಒಂದು ಘಟನೆಯಾಗಿದೆ, ಅದನ್ನೂ ಸಹ ಜಾತಿ ವ್ಯವಸ್ಥೆ ವಿರುದ್ಧವಾದ ಒಂದು ಹೋರಾಟ. 1818 ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಭೀಮಾ ಕೋರೆಗಾಂವನ್ನು ಮಾಡಲಾಗಿದೆ. ಅವತ್ತಿನ ದಿವಸ ರಾಜನಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಲ್ಲಿಯ ಶೋಷಿತ ಜನಾಂಗ, ಮಹಾರಾಜರೇ ನಾವು ಶಿವಾಜಿ ಮಹಾರಾಜರ ಸೇವೆಯನ್ನು ಮಾಡಿದ್ದೇವೆ, ಸಂಭಾಜಿ ಮಹಾರಾಜರ ಸೇವೆಯನ್ನು ಮಾಡಿದ್ದೇವೆ, ಅವರು ನಮಗೆ ಸಮಾನತೆಯನ್ನು ಕೊಟ್ಟರು, ನಮಗೆ ಮನುಷ್ಯರಂಗೆ ನೋಡಿಕೊಂಡರು, ತಾವು ನಮ್ಮನ್ನು ಮನುಷ್ಯರಂಗೆ ನೋಡಿಕೊಳ್ಳಿ, ನಮಗೆ ಶಿಕ್ಷಣವನ್ನು ಕೊಡಿ ಅಂತ ಕೇಳಿದಾಗ ಅಲ್ಲಿಯ ರಾಜ ನಮ್ಮ ಶೋಷಿತ ಸಮುದಾಯಗಳಿಗೆ ಮಕದ ಮೇಲೆ ಉಗಿದು ಕಳಿಸಿದ. ಆದರೆ ಶೋಷಿತ ಸಮುದಾಯ ಹೆದರಲಿಲ್ಲ, ಅವತ್ತಿನ ಶಸ್ತ್ರವನ್ನು ಹಿಡಿದು ಮೊದಲನೇ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಭೀಮಾ ಕೋರೆಗಾಂವ್. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡುವ ಮುಖಾಂತರ ನಮ್ಮ ಸಮಾಜವನ್ನು ನಮ್ಮ ರಾಷ್ಟ್ರವನ್ನು ಒಡೆಯುವಂಥ ದೇಶದ್ರೋಹ ಕೆಲಸವನ್ನು ಮಾಡ್ತಿದ್ದೀರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ರು ಭಾರತ ದೇಶದ ಹೆಮ್ಮೆಯ ಪುತ್ರ, ಭಾರತ ದೇಶಕ್ಕಾಗಿ ಸಂವಿಧಾನ ಕೊಟ್ಟಿದಂಥ ಮಹಾನ್ ನಾಯಕ. ಆದ್ದರಿಂದ ತಮ್ಮಲ್ಲಿ ಕೇಳಿಕೊಳ್ಳುತ್ತಿರಲಿ, ಆ ಯಾರು ಈ ಕೃತ್ಯವನ್ನು ಕೈಗೊಂಡಿದ್ದಾರೋ ಅವರನ್ನು ಬಂಧಿಸಿದ್ದಾರೆ ಅಂತ ಹೇಳ್ತಿದ್ದೀರಾ. ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಅವನನ್ನು ಕಾನೂನು ಕ್ರಮದಲ್ಲಿ ಅವರಿಗೆ ಒಂದು ಗಡೀಪಾರು ಮಾಡಬೇಕು, ದೇಶದ್ರೋಹಿ ಪಟ್ಟವನ್ನು ಕಟ್ಟಿ ಅವರಿಗೆ ದೇಶದ ಆಚೆಪಿಸಾಕಿ ಬನ್ನಿ. ನಮ್ಮ ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡುವ ಬುದ್ಧಿಯನ್ನು ಆ ನಾಲಾಯಕರನ್ನು ಯಾವ ಸಂಘಟನೆಗಳು ಯಾವ ರಾಜಕೀಯ ಪಕ್ಷಗಳು ಅವರಿಗೆ ಸ್ಥಾನಗಳನ್ನು ಕೊಡಬಾರದು. ಅವರು ಕೊಟ್ಟಿದ್ದೇ ಆಗಿದರೆ ಅವ್ರು ಯಾವುದೇ ರಾಜಕೀಯ ಪಕ್ಷವಿರಲಿ ಯಾವುದೇ ಸಂಘಟನೆವಾಗಿರಲಿ ಅವರು ದೇಶದ್ರೋಹಿಗಳಂತ ನಾವು ಮುಂದೆ ಬರ್ತಂಗಂಥ ದಿನಮಾನಗಳಲ್ಲಿ ಮತ್ತೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ, ಶಾಂತಿ ರೀತಿಯಿಂದ ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟಕ್ಕೆ ಎಲ್ಲ ಸಲಹೆ ಕೊಟ್ಟಂತ ಮತ್ತು ಕಾನೂನು ರೀತಿಯಾಗಿ ನಾವು ಹೋರಾಟವನ್ನು ಮಾಡಿದ್ದೇವೆ. ನಮ್ಮ ಸಹಕರಿಸಿದಂಥ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಎಲ್ಲ ಶೋಷಿತ ಸಮುದಾಯ ಜನರಿಗೂ ನಾವು ಧನ್ಯವಾದ ತಿಳಿಸ್ತೇವೆ. ಜೈ ಭೀಮ್, ಜೈ ಭಾರತ್, ಜೈ ಭೀಮ್.